ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ವಿವಾದಾತ್ಮಕ ಹೇಳಿಕೆಗೆ ಈಗ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಈ ಹಿಂದೆಯೂ ಕೂಡ ಏನು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ರು, ಇವತ್ತು ಮತ್ತೊಮ್ಮೆ ಏನು ಮಹಾರಾಷ್ಟ್ರ ಸಿಎಂ ಹೇಳಿಕೆಯನ್ನು ನೀಡಿದ್ದಾರೆ. ಉದ್ಧವ್ ಠಾಕ್ರೆ ವಿರುದ್ಧ ಈಗ ಸಚಿವೆ ಶಶಿಕಲಾ ಜೊಲ್ಲೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಎರಡು ಬಾರಿ ಹೇಳಿಕೆ ನೀಡಿದಾಗಲೂ ಕೂಡ ನಾವು ಖಂಡಿಸಿದ್ದೇವೆ, ಬೆಳಗಾವಿ ಕೇಂದ್ರಾಡಳಿತ ಪ್ರದೇಶ ಮಾಡಿಕೊಳ್ಳುತ್ತೇವೆ ಅಂತ ಅವರು ಹೇಳಿದ್ದಾರೆ. ನಾವೇನು ಕೈಕಟ್ಟಿಕೊಂಡು ಕುಳಿತುಕೊಂಡಿಲ್ಲ ಅಂತ ಶಶಿಕಲಾ ಜೊಲ್ಲೆಗ ಕಿಡಿಕಾರಿದ್ದಾರೆ. ಇಂತಹ ಹೇಳಿಕೆ ಕೊಟ್ಟಾಗ ನಾವು ನಮ್ಮ ಕೈಯನ್ನ ತೋರಿಸಬಹುದು, ಪ್ರಕರಣ ಕೋರ್ಟ್ನಲ್ಲಿ ಇರೋದ್ರಿಂದ ನಾವು ಸುಮ್ಮನೆ ಇದ್ದೇವೆ, ಪದೇ ಪದೇ ಮಾತನಾಡಿದ್ರೆ ನಾವು ಸುಮ್ಮನೆ ಕೈಕಟ್ಟಿ ಕುಳಿತುಕೊಳ್ಳೋದಿಲ್ಲ, ಏನ್ ಮಾಡಬೇಕು ಅದನ್ನ ನಾವು ಮಾಡ್ತೀವಿ ಅಂತ ಶಶಿಕಲಾ ಜೊಲ್ಲೆ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಹೇಳಿಕೆಗೆ ಈಗ ಸಚಿವೆ ತಮ್ಮ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ಈಗಾಗಲೇ ಏನು ಉದ್ಧವ್ ಠಾಕ್ರೆ ಈಗ ಮತ್ತೊಮ್ಮೆ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖ್ಯಾತಿಯನ್ನ ತೆಗೆದಿದ್ದಾರೆ. ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಬೇಕು ಬೆಳಗಾವಿಯನ್ನ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ಇದಕ್ಕೆ ಈಗ ಸಚಿವೆ ಶಶಿಕಲಾ ಜೊಲ್ಲೆ ಕೂಡ ಕಿಡಿಕಾರಿದ್ದಾರೆ. ನಾವು ಅವರು ಹೇಳಿದಂತ ಎರಡು ಬಾರಿ ಕೂಡ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಆ ಎರಡು ಬಾರಿ ಹೇಳಿಕೆಯನ್ನ ಕೂಡ ನಾವು ಖಂಡಿಸಿದ್ದೇವೆ. ಬೆಳಗಾವಿ ಕೇಂದ್ರಾಡಳಿತ ಪ್ರದೇಶ ಮಾಡ್ತೀವಿ ಅಂತ ಹೇಳಿದ್ರೆ ನಾವೇನು ಕೈ ಕಟ್ಟಿಕೊಂಡು ಕುಳಿತುಕೊಂಡಿಲ್ಲ, ನಾವು ಕರ್ನಾಟಕದವರು, ಕನ್ನಡದಲ್ಲೇ ಏನು ಕರ್ನಾಟಕದಲ್ಲೇ ಹುಟ್ಟಿದವರು. ಇಂತಹ ಹೇಳಿಕೆ ಕೊಟ್ಟಾಗ ನಾವು ನಮ್ಮ ಕೈಯನ್ನ ತೋರಿಸಬಹುದು, ಯಾಕಂದ್ರೆ ಈ ವಿಚಾರ ಈಗ ಕೋರ್ಟ್ನಲ್ಲಿ ಇದೆ, ಹಾಗಾಗಿ ನಾವು ಸುಮ್ಮನೆ ಇದ್ದೀವಿ. ಪದೇ ಪದೇ ಮಾತನಾಡಿದ್ರೆ ನಾವು ಸುಮ್ಮನೆ ಕೈ ಕಟ್ಟಿ ಕೂರೋದಿಲ್ಲ, ಏನ್ ಮಾಡಬೇಕು ಅದನ್ನ ನಾವು ಮಾಡ್ತೀವಿ. ಠಾಕ್ರೆಗೆ ಬೆಳಗಾವಿ ಬಗ್ಗೆ ಮಾತನಾಡುವ ಎಳ್ಳಷ್ಟು ಅಧಿಕಾರ ಕೂಡ ಇಲ್ಲ. ಗಡಿ ಸಂಘರ್ಷದ ಕುರಿತು ಪುಸ್ತಕ ಬಿಡುಗಡೆ ಮಾಡ್ತಾರೆ, ನಮ್ಮ ಬಳಿಯೂ ಸಾಕಷ್ಟು ದಾಖಲೆಗಳು ಇದ್ದಾವೆ ಅಂತ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ತಾಳ್ಮೆಯಿಂದ ನೋಡ್ತೇವೆ, ಪದೇ ಪದೇ ಈ ರೀತಿ ಮುಂದುವರೆದ್ರೆ ಹಿರಿಯ ಜೊತೆ ಚರ್ಚಿಸಿ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ಶಶಿಕಲಾ ಜೊಲ್ಲೆ ಕಿಡಿಕಾರಿದ್ದಾರೆ.